ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ತೋಟ ಇರೋದು, ಎಸ್ಟೇಟ್ ಇರೋದು ಕನಕಪುರದಿಂದ 7 ಕಿಲೋಮೀಟ್ರು, ಆರೋಳಿಯಿಂದ 27 ಕಿಲೋಮೀಟ್ರು. ನಮ್ಮದು ಇಲ್ಲಿ ಬೆಟ್ಟ ಕಾಣತ್ತಲ್ಲ, ಇದು ಬನ್ನೇರುಘಟ್ಟ ಫಾರೆಸ್ಟ್, ಬನ್ನೇರುಘಟ್ಟದಿಂದ ಫಾರೆಸ್ಟು. ಹಂಗಾಗಿ ಕಾಡಿನ ಅಂಚಿನಲ್ಲಿ ಇರೋದರಿಂದ ಸ್ವಲ್ಪ ಆನೆಗಳ ಹಾವಳಿ, ಹಂದಿಗಳ ಹಾವಳಿ ಇದೆ. ಆದರೆ ಹಂದಿಗಳು ನಮ್ಮ ತೋಟದಲ್ಲಿ ಹಾಳು ಮಾಡೋ ಬದಲು ಉಪಕಾರ ಮಾಡ್ತಾಯಿದೆ. ಅದು ಏನಂತ ಬನ್ನಿ ತೋರಿಸ್ತೀನಿ. ಇವತ್ತು ಬೆಳಿಗ್ಗೆ ನಾನು ಅಕ್ಕಿ ರೊಟ್ಟಿ ಮಾಡಿದೆ, ಸ್ವಲ್ಪ ಕಾಯಿ ಸುಲಿ ಕೊಡಿ ಅಂತ. ಸೊ ಯೂಶಲಿ ನಾವು ಕಾಯಿ ಬೇಕಾದಾಗ ಗಿಡದಿಂದ ಬಿದ್ದಿರೋ ಎತ್ಕೊತೀವಿ. ನೋಡಿ ತೆಂಗಿನ ಮರ ಇದೆ, ಇಲ್ಲಿ ಕಾಯಿಗಳು ಬಿದ್ದಿದೆ. ಏನಾಗಿದೆ, ರಾತ್ರಿ ಬಂದು ನೋಡಿ ಅಂದು ಕಾಯಿ ತಿನ್ನೋಕ್ಕಂತ ಎಲ್ಲ ಸುಲಿದಿದೆ. ಮೋಸ್ಟ್ಲಿ ಇದರಲ್ಲಿ ಗಟ್ಟಿ ಇರೋದ್ರಿಂದ ನೋಡಿ ಇಲ್ಲಂತ. ನಿಮ್ಮ ಕಾಯಿ ಬಿದ್ದಿರುತ್ತೆ. ಸೊ ನಾವು ಕಾಯಿ ಬಿದ್ದಿದೆ ಅಂತ ಇದು ಮಾಡೋಕ್ಕೆ ಬಂದರೆ ಇಲ್ಲಿ ನೋಡಿ ಸುಲಿದು ನಾನು ಕಾಯಿ ಸುಲಿಯ ಕೆಲಸನೂ ತಪ್ಪು. ಇವತ್ತು ಅಕ್ಕಿ ರೊಟ್ಟಿಗೆ, ಅಕ್ಕಿ ರೊಟ್ಟಿ ಕಾಯಿ ಚಟ್ನಿಗೆ. ಈ ಮಾರ್ಗವಾಗಿ ಬಂದು ಇಲ್ಲೆಲ್ಲ ಬಗ್ದಿದೆ, ಬಗ್ದು ಈ ಕಾಯಿ ಸುಲಿದು. ಮೋಸ್ಟ್ಲಿ ಇದು ಹಾರ್ಡ್ ಇರೋದ್ರಿಂದ ತಿನ್ನೋಕ್ಕಾಗಿಲ್ಲ ಪಾಪ ಅನ್ಸುತ್ತೆ. ಒಟ್ಟು ಕಾಡು ಪ್ರಾಣಿ ನಮಗೆ ನೋಡಿ ಈ ಥರ ಹೆಲ್ಪ್ ಮಾಡಿದೆ. ಯಥೇಚ್ಛವಾಗಿ ಕಾಡು ಪ್ರಾಣಿಗಳಿದೆ ಇಲ್ಲಿ, ಕಾಡು ಹಂದಿಗಳು ರಾತ್ರಿ ಬರುತ್ತೆ. ಕೆಲವೆಲ್ಲ CCTVಯಲ್ಲಿ ರೆಕಾರ್ಡ್ ಆಗಿದೆ ಇದಕ್ಕೆ. ಬಟ್ ಏನಂದರೆ ಕತ್ಲಂದರೆ ಕತ್ಲಿರೋದ್ರಿಂದ ಅದು ಒಂಥರ ಏನೋ ಆಬ್ಜೆಕ್ಟ್ ಮೂವ್ಮೆಂಟ್ ಥರ ಕಾಣುತ್ತೆ, ಕ್ಲಾರಿಟಿ ಇಲ್ಲ. ಸೊ ಕ್ಲಾರಿಟಿ ಪಿಕ್ಚರ್ ಯಾವಾಗಾದ್ರೂ ವಿಡಿಯೋ ಸಿಕ್ಕಾಗ ನಾನು ಅಪ್ಲೋಡ್ ಮಾಡ್ತೀನಿ. ಆನೆಗಳು ಕಾಡು ಹಂದಿ ಇಲ್ಲಿ ಕಾಮನ್.